ನಮಸ್ಕಾರ ವೀಕ್ಷಕರೇ, ಎಂ ಟು ನ್ಯೂಸ್ ಗೆ ಸ್ವಾಗತ. ಹಿಡಿಕಲ್ ಗ್ರಾಮದಲ್ಲಿ 75 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಕಳಪೆ, ಸ್ಥಳೀಯರ ಆರೋಪ. ರಾಯಬಾಗ ತಾಲೂಕಿನ ಹಿಡಿಕಲ್ ಗ್ರಾಮ, ಹಿಡಿಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 75 ಲಕ್ಷ ರೂಪಾಯಿ ಕಳಪೆ ಕಾಮಗಾರಿ. ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನ, ಚರಂಡಿ ಹಾಗೂ ಹೈಮಾಸ್ಕ್ ಎಲ್ಲವೂ ಕಳಪೆ ಕಾಮಗಾರಿಯಾಗಿದೆ ಎಂದು ಸ್ಥಳೀಯರಾದ ಡಿಎಸ್ಎಸ್ ಘಟಕದ ರಾಜ್ಯ ಸಂಚಾಲಕ ರಾಘವೇಂದ್ರ ಸಿಂಪಿ ಅವರಿಂದ ಗಂಭೀರ ಆರೋಪ. ಅಂಬೇಡ್ಕರ್ ಸಮುದಾಯ ಭವನ ಉದ್ಘಾಟನೆಯಾಗದೆ ಗ್ರಾಮ ಪಂಚಾಯಿತಿ ವಶಕ್ಕೆ. ಕಳಪೆ ಕಾಮಗಾರಿಯಲ್ಲಿ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಶಾಮೀಲು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಕೇಳಿದಾಗ ಹಾರಕ್ಕೆ ಉತ್ತರವನ್ನ ನೀಡಿದ ಎಸ್ಸಿ ಕಲ್ಲುಳಿಕರ್. ಕಟ್ಟಡ ರೀ, ಅದು ಸುಮಾರು ಒಂದು 75 ಲಕ್ಷ ರೂಪಾಯಿ ಅನುದಾನ ಐತೆ ರೀ. ಹೈಮಾಸ್ಕು ಮತ್ತು ಗಟಾರ್ಸ್ಗಳು ಆಮೇಲೆ ಸಮುದಾಯ ಭವನ ಪೂರ್ತಿ ಎಲ್ಲ ಕಳಪೆ ಕಾಮಗಾರಿ ಆಗ್ಯಾವ ರೀ. ಯಾವ ಒಂದು ಸುದ್ದಿ ಇಲ್ಲ. ಮತ್ತು ಮಾನ್ಯ ಶಾಸಕರು ಒಂದು ಸಲ ಈ ಕಡೆ ಗಮನ ಹರಿಸಿಲ್ಲ, ಈ ಕಡೆ ಬಂದೇ ಇಲ್ಲ. ಮತ್ತು ಎಲ್ಲ ಅಧಿಕಾರಿಗಳು ಇದ್ದಾಗ ಶಾಮೀಲ್ ಐತೆ ರೀ. ಪೂರ್ತಿ ಎಲ್ಲ ಕಳಪೆ ಅದಾವು. ಯಾರು ಈ ಕಡೆ ಬಂದು ಕೇರ್ ತೊಗೊಂಡಿಲ್ಲ, ಈ ಕಡೆ ವಿಚಾರ ಮಾಡಿಲ್ಲ. ಕಟ್ಟಿದ ನಾವು 3 ತಿಂಗಳದಾಗ ಎಲ್ಲ ಮ್ಯಾಗಿನ ಬದಕ ನೋಡೋದು ಕಟ್ಟಡ ಎಲ್ಲ. ಯಾವ ಅಣ್ಣದಾಗ ಆದೈತೆ ರೀ? ಇದು ಸಮಾಜ ಕಲ್ಯಾಣ ಇಲಾಖೆ. ಎಷ್ಟೈತೆ ರೀ? ಟೋಟಲ್ ಒಂದು 70 ರಿಂದ 75 ಲಕ್ಷ ರೂಪಾಯಿ ಅನುದಾನ ಆಗ್ತದೆ. ಹೈಮಾಸ್ಕ ಮತ್ತೇನು ಬಂತು? ಹೈಮಾಸ್ಕ್ ರೀ, ಗಟಾರಗೊಳ್ರಿ, ಆಮೇಲೆ ಸಮುದಾಯ ಭವನ. ಸಮುದಾಯ ಭವನ ಯಾವ ಒಂದು ಸುದ್ದಿ ಇಲ್ಲ ರೀ. ಅಲ್ಲೆಲ್ಲ ಕೊಳಚ ನೀರು. ಇದು 3 ತಿಂಗಳಾತು ರೀ ಕಟ್ಟಡ ಮುಗಿದ. 3 ತಿಂಗಳಾಗ ಮಾ ನಿಮ್ಗೆ ಗಾಡಿ ಬದಕ್ ನೋಡ್ರಿ. ಅದ 3 ತಿಂಗಳ ಉದ್ಘಾಟನೆ ಮಾಡ್ರಿ ರೀ. ಉದ್ಘಾಟನೆ ಏನು, ಅವ್ರು ಉದ್ಘಾಟನೆ ಮಾಡಲಿಲ್ಲ, ಬಂದಿಲ್ಲ. ಕೀಲ್ತ ಕೊಡೋರು ಪಂಚಾಯತಿಗೆ ಅಂಡ್ರು ಮಾಡ್ಯಾರು, ಅವ್ರು ಯಾರು ಬಂದಿಲ್ಲ, ಏನೂ ಇಲ್ಲ. ಈಗ ಅಲ್ಲಿ ಶಾಸಕರ ಗಮನಕ್ಕೆ ಐತೇನು ರೀ? ಶಾಸಕರ ಗಮನ ಐತೋ ಎಲ್ಲೂ ಗೊತ್ತಿಲ್ಲ ರೀ. ಆದ್ರೆ ಶಾಸಕರಿಗೆ ಗಮನ ಹರಿಸ್ಬೇಕ್ರಿ, ಈ ಕಡೆ ಬಂದು ನೋಡ್ಬೇಕು ರೀ. ಆಗೈತೋ ಇಲ್ಲ ಅನ್ನೋದು ಅವರು ಏನು ವಿಚಾರ ಮಾಡಿಲ್ಲ. ಹೆಂಗೆ ಮಾಡ್ಬೇಕು ಈಗ? ಯಾರ ಮ್ಯಾಗ ಆರೋಪ ಮಾಡ್ತೀರಿ ನೀವು? ಇದಕ್ಕೆ ಹೊಣೆಗಾರ ಯಾರು ರೀ? ಹೊಣೆಗಾರ ಅಂದ್ರೆ ಎಲ್ಲರೂ ಬಂದರು. ಶಾಸಕರು ಬಂದರು, ಗುತ್ತಿಗೆದಾರರು ಬಂದರು, ಎಲ್ಲ ಅಧಿಕಾರಿಗಳು ಇದ್ರಾಗ ಶಾಮಿಲ್ ಇದೆ ಅನ್ಸುತ್ತೆ ಸರ್. ಈಗ ನಿಮ್ಗೆ ಏನಾಗ್ಬೇಕಾಗಿದ ಓರ್ ಇನ್ನು ಮುಂದೆ ಏನಾಗಬೇಕಾಗಿತ್ತು? ಕಳಪೆ ಕಾಮಗಾರಿ ಶುದ್ಧ ಮಾಡ್ಬೇಕು ಸರ್. ಅದನ್ನು ಕಾನೂನು ರೀತಿ ಅವ್ರಿಗೆ ಅವ್ರ ಮ್ಯಾಲೆ ಸೂಕ್ತ ಕ್ರಮ ತೊಗೋಬೇಕಂತೇಳಿ ನಾವು ಹೇಳ್ತೀವಿ ಸರ್. ತಮ್ಮ ಹೆಸರು? ರಾಘವೇಂದ್ರ ಸಿಂಪಿ ಅಂತ ಸರ್, ಡಿಎಸ್ಎಸ್ ರಾಜ್ಯ ಸಮಿತಿ ಸದಸ್ಯ. ಮಹಾಂತೇಶ್ ಐಹೊಳೆ, ಎಂ ಟಿವಿ ನ್ಯೂಸ್, ರಾಯಬಾಗ.